यार गोता हिंग ओडितन अंत गोता ಇದೆಲ್ಲ ಕಣ್ಣು ಕುಡಿದು ಕಣ್ಣು ಸುತ್ತ ಲಿಪ್ಸ್ಟಿಕ್ ಹಚ್ಚಿಬಿಟ್ಟಿದ್ದಾನೆ ಏಯ್ ಏನ್ ಮೋತಿನ ಇದು ಇದೆಲ್ಲ ಬಿಸ್ನೆಸ್ ಆಗಲ್ಲ ನಾನು ಬಂದ್ರೆ ವ್ಯಾಪಾರ ಆಗಲ್ವಾ ನಿಮಗೆ ಈ ಬಟನ್ ಹಾಕೊಂಡೇ ಇರಬೇಕಾ ಅದಕ್ಕೆ ತಾನೆ ಕೊಟ್ಟಿದ್ದಾರೆ ಕೊಲ್ಲುವಾ ಕೊಲ್ಲುವಾ ಕಣ್ಣು ಎರಡು ಕಣ್ಣಮ್ಮ ಮುಚ್ಚಿಟ್ಟು ಮುದ್ದಿಸಿ ಸುಟ್ಟು ತಳ್ಳಮ್ಮ ನಮಸ್ಕಾರ ಸುಪ್ರಭಾತ ನಲ್ಬೆಳಗು विना वेंकटेशं ननाथो ननाथ सदा वेंकटेशं स्मरामि स्मरामि हरे वेंकटेश प्रसीद प्रसीद प्रियं वेंकटेश प्रयच्छ प्रयच्छ हीगे प्रार्थने माड़ता प्रियं वेंकटेश प्रयच्छ प्रयच्छ अन्नता हलवु जन्मगळ पुण्यातिशयवो येनो ई परम पुण्यतमवादंतह श्रीनिवास कल्याणद अद्भुत कथानकवन्न ಹೇಳುವ ಕೇಳುವ ಭಾಗ್ಯ ನಮ್ಮದಾಗಿದೆ ಆ ಸಮಗ್ರ ಕಥಾನಕದ ಫಲಶ್ರುತಿಯನ್ನು ಈ ದಿವಸ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುತ್ತಾ ಅದೆಷ್ಟೋ ಜಂಜಾಟಗಳಲ್ಲಿ ನಮ್ಮನ್ನು ನಾವು ಕಳೆದುಕೊಂಡಿದ್ದೇವೆ ವೇದ ಪೂಜೆಯಿಂದ ಸಂಸ್ಕರಿಸಲ್ಪಟ್ಟಂತಹ ವಿಚಾರಗಳನ್ನು ವೇಗ ಪೂಜೆಯ ಈ ದಿನದ ಕಾಲದಲ್ಲಿ ಮರೆತು ಬಿಟ್ಟಿದ್ದೇವೆ ತಾಯಿ ತಂದೆ ಗುರುವರಿಯರನ್ನು ಗೌರವಿಸುವ ಕಿಂಚಿತ್ತು ಮರ್ಯಾದೆಯೂ ಇಲ್ಲದಂತಹ ಒಂದು ಘೋರವಾದ ಕಾಲದಲ್ಲಿ ನಾವಿದ್ದೇವೆ ಪತಿಯನ್ನು ಪರಮೇಶ್ವರ ಅಂತ ಭಾವಿಸಿದ್ದಂತಹ ಪತಿವ್ರತ ಶಿರೋಮಣಿಯರು ಒಂದೆಡೆ ಇದ್ದರೆ ಪತಿಗಿಂತ ನಾವೇನು ಕಡಿಮೆ ಎನ್ನುವ ಪೈಪೋಟಿಯಲ್ಲಿರುವಂತಹ ಈ ಕಾಲದ ಹೆಣ್ಣು ಮಕ್ಕಳ ಸಂತತಿಯನ್ನು ಕೂಡ ನೋಡುತ್ತಿದ್ದೇವೆ ಹೀಗೆ ಅಪಾರ ವೈರುಧ್ಯಗಳನ್ನು ನೋಡ್ತಾ ಇರುವಂತಹ ಈ ಕಾಲಮಾನದಲ್ಲಿ ಕಲೌ ವೆಂಕಟನಾಯಕಃ ಕಲಿಯುಗದಲ್ಲೇನಾದರೂ ಸುಖ ಬೇಕಾದಲ್ಲಿ ಅದು ವೆಂಕಟನಾಯಕನ ಪ್ರಸಾದ ಮಾತ್ರ ಅನ್ನೋದನ್ನು ನಾವೆಲ್ಲ ಅರ್ಥೈಸಿಕೊಳ್ಳಬೇಕಾಗಿದೆ ಕಳೆದ ಕೆಲವಾರು ಸಂಚಿಕೆಗಳಿಂದ ವೆಂಕಟೇಶ ವೈಭವವನ್ನು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ತಾ ಇದ್ದೇವೆ ಇಷ್ಟೂ ಸಂಚಿಕೆಗಳಲ್ಲಿ ಯಾವುದಾದರೂ ತಾವು ನೋಡುವಲ್ಲೂ ತಪ್ಪಿದ್ದಲ್ಲಿ ಈ ದಿನದ ಸಂಚಿಕೆ ಅವೆಲ್ಲಕ್ಕೆ ನಮಗೆ ಶಾಂತಿಯನ್ನು ಒದಗಿಸಿಕೊಡುತ್ತೆ ಸುಖ ಬೇಕು ಸುಖ ಬೇಕು ಸುಖ ಬೇಕು ಅನ್ನೋದು ನಮ್ಮೆಲ್ಲರ ಪ್ರಾರ್ಥನೆ ಅಂಥದೇ ಪ್ರಾರ್ಥನೆಯನ್ನು ತ್ರೇತಾಯುಗದಲ್ಲಿದ್ದಂತಹ ಜನಕ ಮಹಾರಾಜ ಕೂಡ ಮಾಡಿದ್ದಾನೆ ಎಂದಿಗೂ ದುಃಖವನ್ನೇ ಕಾಣದಿದ್ದಂತಹ ಜನಕ ಕೂಡ ಸುಖಮೇವ ಸದಾ ಮೇ ಸ್ಯಾತ್ ಮಾ ಭೂತ್ ದುಃಖಂ ಕದಾಚನ ಅಂತ ಹೇಳಿದ್ದಾನೆ 80,000 ವರ್ಷಗಳಲ್ಲಿ ದುಃಖವನ್ನು ಕಾಣದೇ ಇದ್ದವನು ಇಂತಹ ಒಂದು ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಅತಿ ಆಸೆ ಗತಿ ಕೇಡು ಅಂತಾರೆ ನೋಡಿ ಅತಿ ಸರ್ವತ್ರ ವರ್ಜಯೇತಿ ಎಲ್ಲ ಕಡೆಯಲ್ಲೂ ಅತಿಯಾದದ್ದನ್ನು ಬಿಟ್ಟು ಬಿಡಬೇಕು ಆಧಿಕ್ಯೇ ಅಮೃತಂ ವಿಷಂ ಹೆಚ್ಚಾಗಿ ಬಿಟ್ಟರೆ ಅಮೃತವೂ ವಿಷವಾಗಿ ಬಿಡುತ್ತಂತೆ ಹಾಗೆ 80,000 ಸುಖವಿದ್ದರೂ ಕೂಡ ವರ್ಷ ಸುಖವಿದ್ದರೂ ಕೂಡ ಮಾಭೂತ್ ದುಃಖಂ ಕದಾಚನ ಅಂದ್ಬಿಟ್ಟಿದ್ದಾನೆ ಜನಕ ಮಹಾರಾಜ ಹಾಗಾಗಿ ಅವನಿಗೊಂದು ಪಾಠ ಕಲಿಸಲಿಕ್ಕಾಗಿ ಭಗವಂತ ಒಂದು ಬಲವಾದ ಪೆಟ್ಟು ಕೊಟ್ಟಿದ್ದಾನೆ ಅವನಿಗೆ ಏನಪ್ಪ ಅದು ಅನ್ನೋದಾದರೆ ತನ್ನ ಪ್ರಾಣಪ್ರಿಯನಾಗಿ ಪ್ರೀತಿ ಮಾಡುತ್ತಿದ್ದಂತಹ ತಮ್ಮ ಕುಶಕೇತುವನ್ನು ಅಕಾಲಿಕ ಮರಣಕ್ಕೆ ಗುರಿ ಮಾಡಿಬಿಟ್ಟಿದ್ದಾನೆ ಹಾಗಾಗಿ ಕುಶಕೇತು ಸತ್ತು ಹೋಗಿದ್ದಾನೆ ಅನ್ನುವ ವಿಚಾರವನ್ನು ಜೀರ್ಣಿಸಿಕೊಳ್ಳಲಾಗದಂತಹ ಜನಕ ಮಹಾರಾಜ ಅಪಾರವಾಗಿ ದುಃಖಿಸಿದ್ದಾನೆ ಅದೆಷ್ಟೋ ಸಾಗರಗಳು ತಣಿಯುವಂತಹ ಅಶ್ರುಧಾರೆಯನ್ನು ಸುರಿಸಿದ್ದಾನೆ ಆಗ ಆಗಮಿಸಿದಂತಹ ಪೂಜ್ಯರಾದ ಶತಾನಂದರು ಅವನಿಗೆ ಕಥಾನಕವೊಂದನ್ನು ಬೋಧೆ ಮಾಡ್ತಾರೆ ಭವಿಷ್ಯೋತ್ತರ ಪುರಾಣದಲ್ಲಿ ಉಲ್ಲೇಖವಾಗಿರತಕ್ಕಂತಹ ಕಲಿಯುಗ ವರಪ್ರದವಾದಂತಹ ವೆಂಕಟೇಶ ಮಹಾತ್ಮ್ಯವನ್ನು ಅಲ್ಲಿ ಬೋಧನೆಯನ್ನು ಮಾಡ್ತಾರೆ ಜನಕನಿಗೆ ಆಶ್ಚರ್ಯವಾಗುತ್ತೆ ನಾವಿರೋದು ತ್ರೇತಾಯುಗದಲ್ಲಿ ವೆಂಕಟೇಶ ಮಹಾತ್ಮ್ಯ ನಡೆಯೋದು ಕಲಿಯುಗದಲ್ಲಿ ಈಗಲೇ ಹೇಗೆ ಸಾಧ್ಯ ಅದನ್ನು ಹೇಳಲಿಕ್ಕೆ ಅಂತ ಆಗ ಶತಾನಂದರು ಹೇಳ್ತಾರೆ ಇದು ವೇದವ್ಯಾಸರ ದಿವ್ಯ ದೃಷ್ಟಿಗೊಂದು ಕೈಗನ್ನಡಿ ಮುಂದಿನ 4ನೇ ಯುಗದಲ್ಲಿ ನಡೆಯತಕ್ಕಂತಹ ಕಥಾನಕವನ್ನು ಈಗಲೇ ಹೇಳಿಬಿಟ್ಟಿದ್ದಾರೆ ಅದನ್ನು ನಾವು ಕೇಳಬೇಕು ಎನ್ನುವಂತಹ ಒಂದು ಕಥಾನಕವನ್ನು ಹೇಳ್ತಾರೆ ಅಕಾಲಿಕ ಮರಣವಾಗಿ ಕುಶಧ್ವಜವನ್ನು ಕಳೆದುಕೊಂಡಂತೆ ಜನಕ ಮಹಾರಾಜ ದುಃಖಿಸುತ್ತಿರುವಾಗ ಶತಾನಂದರು ಕಥೆಯನ್ನು ಪೂರ್ಣವಾಗಿ ಹೇಳ್ತಾರೆ ಅವರು ಹೇಳ್ತಾರೆ ಇದನ್ನು ಕೇಳುವಂತಹ ಭಾಗ್ಯವಾದರೂ ಶ್ರವಣ ಫಲವಾದರೂ ಏನಪ್ಪ ಅನ್ನೋದಾದರೆ ಬ್ರಹ್ಮ ಬ್ರಹ್ಮ ಪದಂಗತಃ ಬ್ರಹ್ಮ ಬ್ರಹ್ಮತ್ವಕ್ಕೇರಿಬಿಟ್ಟ
ನೀಲಕಂಠಸ್ತು ನಿರ್ವಿಷೋಭೂತ್ವ ಪೂರ್ಣಂ ಸುಖಮವಾಪ್ತವಾನ್. ವಿಷವನ್ನುಂಡಂತಹ ನಂಜುಂಡ ವಿಷಬಾಧೆಯನ್ನು ಕಳೆದುಕೊಂಡು ಪೂರ್ಣ ಸುಖವನ್ನು ಪಡೆದುಕೊಂಡನಂತೆ. ಇಂದ್ರ ಪದವಿ ಪ್ರಾಪ್ತವಾಯಿತಂತೆ ಇಂದ್ರನಿಗೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಪುಣ್ಯಪ್ರಾಪ್ತಿಯಾಗಿದೆ. ನಮಗಾಗುವ ಪುಣ್ಯಪ್ರಾಪ್ತಿ ಏನು? ಬದರಿಕಾಶ್ರಮದಿಂದ ರಾಮೇಶ್ವರದವರೆಗೆ ಮರಳು ದಾರಿಯಲ್ಲಿ ಕಾಲ್ನಡಿಗೆಯ ಪ್ರಯಾಣವನ್ನು 1000 ಸಾರಿ ಮಾಡಿದರೆ ಏನು ಪುಣ್ಯ ಬರುತ್ತೋ, ಆ ಪುಣ್ಯ ಒಂದೇ ಒಂದು ಸಾರಿ ವೆಂಕಟೇಶ ಕಲ್ಯಾಣ ಮಹಾತ್ಮ್ಯವನ್ನು ಆಲಿಸಿಬಿಟ್ಟರೆ ಬರುತ್ತೆ ಅನ್ನೋದನ್ನು ಶತಾನಂದರು ಅಂದೇ ಹೇಳಿದ್ದಾರೆ. ವೇದವ್ಯಾಸರು ಮಂತ್ರದ್ರಷ್ಟಾರರಾಗಿ ಈ ಎಲ್ಲ ಕಥೆಯನ್ನು ಹೇಳಿದ್ದಾರೆ. ಕೃತಯುಗದಲ್ಲಿ ವೃಷಭಾಚಲವಾಗಿ, ತ್ರೇತಾಯುಗದಲ್ಲಿ ಅಂಜನಾಚಲವಾಗಿ, ದ್ವಾಪರ ಯುಗದಲ್ಲಿ ಶೇಷಾಚಲವಾಗಿ, ಕಲಿಯುಗದಲ್ಲಿ ವೆಂಕಟಾಚಲವಾಗಿ ನಿಂತಿರುವಂತಹ ವೆಂಕಟಗಿರಿಯ ಮಹಾತ್ಮೆಯನ್ನು ಇದೀಗ ನಾವೆಲ್ಲ ಹೇಳ್ತಾ ಇದ್ದೇವೆ. ಈ ಗಿರಿಯಲ್ಲಿರತಕ್ಕಂತಹ ಅತಿ ವಿಶೇಷಗಳೇನು ನೋಡೋಣ ವಿರಾಮದ ನಂತರ. ಸ್ವಾಗತ ವೆಂಕಟಗಿರಿಗೆ. ಅಲ್ಲಿರತಕ್ಕಂತಹ ಪರಮ ಪವಿತ್ರ ನದೀನದಗಳ ದರ್ಶನವನ್ನು ಕೂಡ ನಾವೆಲ್ಲ ಅತ್ಯಂತ ಭಕ್ತಿಭಾವದಿಂದ ಮಾಡಬೇಕು. ತುಂಬುರು ತೀರ್ಥ, ಸ್ವಾಮಿ ಪುಷ್ಕರಣಿ, ಆಕಾಶಗಂಗಾ, ಪಾಪವಿನಾಶಿನಿ, ರಾಮಕೃಷ್ಣ ತೀರ್ಥ, ಪಾಂಡು ತೀರ್ಥ ಮತ್ತು ಚಕ್ರತೀರ್ಥ, ಈ ಪ್ರದೇಶದಲ್ಲಿರತಕ್ಕಂತಹ ಸಾವಿರಾರು ನದೀನದಗಳಲ್ಲಿ ಈ 7 ಪರಮ ಪುಣ್ಯತಮವಾದದ್ದು. ಸಪ್ತಲೋಕಗಳಿಗೂ ಪುಣ್ಯವನ್ನು ಪ್ರಸರಿಸುವಂತಹ ಪ್ರವಾಹಿನಿಗಳು ಈ 7 ನದೀ ಪಾತ್ರಗಳು. ಹಾಗಾಗಿ ಇವುಗಳನ್ನು ನೋಡಬೇಕು ಎನ್ನುವುದಾಗಿ ನಾವು ಹೇಳ್ತೇವೆ. ಮಾಧವ ಎನ್ನುವಂತಹವನು ಹೇಗೆ ಒಬ್ಬ ಹೆಂಗಸಿನ ಬಲೆಗೆ ಬಿದ್ದು ಅವಳಿಗೆ ಕಾಮಾಕರ್ಷಿತನಾಗಿ ಹೇಗೆ ತನ್ನ ಜೀವನವನ್ನು ಬಿಸುಟ, ನಂತರ ಶೇಷಾಚಲಕ್ಕೆ ಪ್ರಯಾಣ ಮಾಡುತ್ತಿದ್ದಂತಹ ಭಕ್ತರ ಗುಂಪಿನಲ್ಲಿ ಹೇಗೆ ಸೇರಿ ಹೋಗಿ ವೆಂಕಟಗಿರಿಯನ್ನು ತಲುಪಿದ ಅನ್ನುವಂತಹ ವಿಚಾರವನ್ನು ವಿಸ್ತೃತವಾಗಿ ತಮಗೆ ಹೇಳಿದ್ದೇವೆ. ಇರಲಿ, ಕಥಾಭಾಗವನ್ನು ಮುಂದುವರೆಸ್ತಾ, ದೇವಾದಿದೇವತೆಗಳು ಋಷಿಪುಂಗವರೆಲ್ಲರೂ ಸೇರಿ ಯಾಗವೊಂದನ್ನು ಮಾಡುತ್ತಾ ಯಜ್ಞಫಲವನ್ನು ಯಾರಿಗೆ ಕೊಡಬೇಕು ಎನ್ನುವುದಾಗಿ ನಿರ್ಧಾರ ಮಾಡಲಿಕ್ಕಾಗಿ ಭೃಗು ಮಹರ್ಷಿಗಳನ್ನು ಕಳಿಸುವಾಗ ಅವನು ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮನನ್ನು ನೋಡುವಾಗ ಸರಸ್ವತಿಯೊಡನೆ ರಮಿಸುತ್ತಿದ್ದಂತಹ ಬ್ರಹ್ಮನಿಗೆ ಶಾಪವನ್ನು ಕೊಟ್ಟು ಮುಂದೆ ಕೈಲಾಸಕ್ಕೆ ಹೋದಾಗ ಪಾರ್ವತಿಯೊಡನೆ ವಿಲಾಸದಲ್ಲಿದ್ದ ಶಿವನನ್ನು ಶಪಿಸುತ್ತಾ ವೈಕುಂಠಕ್ಕೆ ಬಂದಾಗ ಲಕ್ಷ್ಮೀದೇವಿ ಪಾದ ಸಂವಹನೆ ಮಾಡುತ್ತಿದ್ದಾಗ ತೆರೆದ ಕಂಗಳಿಂದ ಶೇಷಶಾಯಿಯಾಗಿದ್ದಂತಹ ವಿಷ್ಣು ತಾನಾಗಿ ಎದ್ದು ಭೃಗುಮುನಿಗಳನ್ನು ಬರಮಾಡಿಕೊಂಡಿಲ್ಲ ಎನ್ನುವ ಸಿಟ್ಟಿಗಾಗಿ ವಿಷ್ಣುವಿನ ಎದೆಗೆ ಒದ್ದುಬಿಟ್ಟಿದ್ದಾರೆ ಭೃಗು ಮಹರ್ಷಿಗಳು. ಹೀಗೆ ಒದ್ದಿದ್ದರಿಂದ ತನ್ನ ಆವಾಸ ಸ್ಥಳವಾದ ಹರಿಯ ವಕ್ಷಸ್ಥಲಕ್ಕೆ ಘಾತವಾಗಿದೆ, ಘಾಸಿಯಾಗಿದೆ ಎಂದುಕೊಂಡು ಸಿಟ್ಟಾದ ಲಕ್ಷ್ಮೀದೇವಿ ಅಲ್ಲಿಂದ ಕರವೀರಪುರಕ್ಕೆ ಹೊರಟು ಬಿಟ್ಟಿದ್ದಾಳೆ. ಇತ್ತ ಮಹಾವಿಷ್ಣುವಿಗೂ ತಾನು ಬಂದ ಮುನಿಗಳನ್ನು ಸತ್ಕಾರ ಮಾಡಬೇಕು ಎನ್ನುವ ಸೋಗನ್ನು ತಾಳಿ ಎದ್ದು ಬಂದು ಅರ್ಘ್ಯಪಾದ್ಯಾಚಮನಗಳನ್ನು ಕೊಟ್ಟು ಅವರನ್ನು ಸನ್ಮಾನ ಮಾಡುತ್ತಿದ್ದಾನೆ ಶ್ರೀಹರಿ. ಅಯ್ಯೋ, ಇಂತಹ ಸ್ವಾಮಿಯನ್ನು ನಾನು ನೋಯಿಸಿಬಿಟ್ಟನಲ್ಲ ಅಂದುಕೊಂಡು ಮನ್ನಿಸು ಮನ್ನಿಸು ಜಗದೊಡೆಯ ಎದೆಗೊದ್ದ ಪಾಪಿಯ ಹೇಯ ಕೃತ್ಯವ ಎನ್ನುವುದಾಗಿ ಶ್ರೀನಿವಾಸನನ್ನು ಅಥವಾ ಗೋವಿಂದನನ್ನು ಇಲ್ಲಿ ಭೃಗುಮುನಿಗಳು ಕೇಳಿಕೊಂಡಿದ್ದಾರೆ. ತನಗೆ ಅವಮಾನವಾದರೂ ಕೂಡ ದೀನವತ್ಸಲನಾಗಿದ್ದಂತಹ ತನ್ನ ಗಂಡನನ್ನು ನೋಡಿ ಲಕ್ಷ್ಮೀದೇವಿ ಶಪಿಸಿದ್ದಾಳೆ. ಭೂಲೋಕವಾಸಕ್ಕಾಗಿ ಶಾಪವನ್ನು ಕೊಟ್ಟಿದ್ದರಿಂದ ಮುಂದೊಂದು ದಿನ ಭೂಲೋಕದಲ್ಲಿ ಲಕ್ಷ್ಮಿಗಾಗಿಯೇ ಜನಿಸಬೇಕು ಎಂದುಕೊಂಡು ಕರವೀರಪುರಕ್ಕೆ ಭೂಲೋಕಕ್ಕೆ ತಾಯಿ ಬಂದುಬಿಟ್ಟಿದ್ದಾಳಲ್ವ, ಹಾಗಾಗಿ ಅವಳನ್ನೇ ಪುನಃ ವರಿಸಬೇಕು ಅಂತ ಹೇಳಿ ಸ್ವಾಮಿ ಕೂಡ ಅತ್ತ ಭೂಲೋಕಕ್ಕೆ ಅವತರಿಸಿ ಬಂದಿದ್ದಾನೆ. ಬರುವಾಗ ಎಲ್ಲಿ ಅವನ ವಾಸ? ಈ ವೆಂಕಟಗಿರಿಯಲ್ಲಿ ವಾಸ. ತರುಲತೆಗಳೆಲ್ಲವೂ ದೇವಾನುದೇವತೆಗಳ ವಾಸಸ್ಥಾನವಾಗಿ, ಪಶು ಪಕ್ಷಿಗಳೆಲ್ಲವೂ ಋಷಿಮುನಿಗಳಾಗಿ ಚೆನ್ನಾದ ವಿವರಣೆಯನ್ನು ಕೊಟ್ಟಿದ್ದೇವೆ. ಹಾಗೆ ಒಂದು ಸುಶೋಭಿತವಾದ ಸ್ಥಳ ಅಲ್ಲಿ ಏರ್ಪಟ್ಟು ಅಲ್ಲೊಂದು ಹುತ್ತಿನಲ್ಲಿ ರಹಸ್ಯವಾಗಿ ಸ್ವಾಮಿ ಸೂಕ್ಷ್ಮ ರೂಪದಲ್ಲಿ ಹೊಕ್ಕು ಅಲ್ಲಿ ವಾಸ ಮಾಡುತ್ತಿದ್ದಾನೆ ಅನ್ನುವಂತಹ ವಿಚಾರವನ್ನು ಕೂಡ ತಿಳಿದುಕೊಂಡಿದ್ದೇವೆ. ಸುವರ್ಣಮುಖರಿ ನದಿಯ ದಂಡೆಯಲ್ಲಿರತಕ್ಕಂತಹ ಒಂದು ಹುತ್ತಿನಲ್ಲಿ ಸ್ವಾಮಿ ಶ್ರೀನಿವಾಸನ ಆವಿರ್ಭಾವವಾಗಿ ಅಲ್ಲಿ ವಾಸ ಅನ್ನುವುದನ್ನು ತಿಳಿದಿದ್ದೇವೆ. ಮುಂದೆ ಚೋಳರಾಜ
ಆಳ್ವಿಕೆಯನ್ನು ಧರ್ಮಬುದ್ಧಿಯಿಂದ ಮಾಡುತ್ತಿದ್ದಾಗ ತನ್ನ ತಪ್ಪಿಗಾಗಿ ಗಂಡನನ್ನು ಬಿಟ್ಟು ಬಂದ ತಪ್ಪಿಗಾಗಿ ಪಶ್ಚಾತ್ತಾಪ ಪಟ್ಟಂತಹ ಲಕ್ಷ್ಮೀದೇವಿ ತಾನೇ ಗೋಪಾಲಿಕೆಯಾಗಿ ರೂಪಾಂತರಗೊಂಡು ಆಕಳಾಗಿ ಬ್ರಹ್ಮನನ್ನಾಗಿಸಿ ಕರುವಾಗಿ ಶಿವನನ್ನಾಗಿಸಿ ತಂದು ಆ ರಾಜನಿಗೆ ಅದನ್ನು ಖರೀದಿ ಮಾಡಬೇಕಾಗಿ ಪ್ರಾರ್ಥನೆ ಮಾಡಿಕೊಂಡಾಗ ರಾಜ ಅದನ್ನು ಕನಕಾದಿಗಳನ್ನು ಕೊಟ್ಟು ಖರೀದಿ ಮಾಡಿ ಅದನ್ನು ಅರಮನೆಯಲ್ಲಿ ಪಾಲನೆ ಮಾಡುತ್ತಿರುವಾಗ ಆ ಸುರಧೇನು ಎಷ್ಟು ಕೇಳಿದರಷ್ಟು ಅಮೃತೋಪಮವಾದ ಹಾಲನ್ನು ಸುರಿಸತಕ್ಕಂತಹ ಆ ಧೇನುವನ್ನು ಅರಮನೆಯಲ್ಲಿ ಪರಿಪಾಲನೆ ಮಾಡುತ್ತಾರೆ. ರಾಜಪುತ್ರಕನ ಪಾಲನೆಗಾಗಿ ಆ ಹಾಲು ಮೀಸಲಾಗಿರುತ್ತೆ. ಒಂದು ದಿವಸ ಶ್ರೀನಿವಾಸ ಇರುವ ಹುತ್ತಿನಲ್ಲಿ ಹೀಗೆ ಹಸುಗಳನ್ನು ಹೊಡೆದುಕೊಂಡು ಮೇವು ತಿನ್ನಿಸಲಿಕ್ಕಾಗಿ ಗೋಪಾಲಿಕೆ ಕರೆದುಕೊಂಡು ಹೋದಾಗ ಆ ಅರಮನೆಯ ಗೋಪಾಲಕ ಕರೆದುಕೊಂಡು ಹೋದಾಗ ಅಲ್ಲಿ ಹುತ್ತಿನ ಮೇಲೆ ಹುತ್ತಿನಲ್ಲಿ ಶ್ರೀನಿವಾಸ ಇರೋದನ್ನು ಕಂಡು ಆ ಹುತ್ತಿನ ಮೇಲೆ ಹಾಲನ್ನು ಪೂರ್ಣವಾಗಿ ಸ್ರವಿಸಿ ಬರ್ತಾ ಇರುತ್ತೆ. ಈ ಆಕಳು ಮಗುವಿಗೆ ಹಾಲಿಲ್ಲ, ಬಡಕಲಾಗಿದೆ ಎನ್ನುವ ವಿಚಾರ ತಿಳಿದು ಗೋಪಾಲಕನನ್ನು ಕರೆಸಿ ಚೆನ್ನಾಗಿ ಅವನನ್ನು ರಾಣಿ ಥಳಿಸುವಾಗ ಗೋಪಾಲಕ ಈ ಆಕಳಿನಿಂದಲೇ ಇಷ್ಟೆಲ್ಲ ಆಯಿತು ಅಂದುಕೊಂಡು ಹಾಲು ಸುರಿಸುತ್ತಿದ್ದಂತಹ ಆಕಳನ್ನು ಕಂಡು ಹೊಡೆಯಲು ಸಿದ್ಧನಾದಾಗ ಆ ಏಟನ್ನು ಭಕ್ತವತ್ಸಲನಾದ ಸ್ವಾಮಿ ಶ್ರೀನಿವಾಸ ಸ್ವೀಕರಿಸಿ ಅವನ ಹಣೆಯಿಂದ ರಕ್ತ ಧಾರಾಕಾರವಾಗಿ ಚಿಮ್ಮಿ ಆಕಾಶದೆತ್ತರಕ್ಕೆ ಪುಟಿಯುವಾಗ ಆ ರಕ್ತಧಾರೆಯನ್ನು ನೋಡಿಯೇ ಈ ಅರಮನೆಯ ಗೋಪಾಲಕ ಪ್ರಾಣಗಳನ್ನು ತ್ಯಾಗ ಮಾಡಿಬಿಡ್ತಾನೆ. ಹೀಗೆ ಗಾಯವಾದಂತಹ ಇವನ ಉಪಚಾರಕ್ಕಾಗಿ ಏನು ಮಾಡಬೇಕು ಅನ್ನುವಾಗ ಬೃಹಸ್ಪತ್ಯಾಚಾರ್ಯರು ಅದಕ್ಕೆ ಔಷಧವನ್ನು ಸೂಚನೆ ಮಾಡುತ್ತಾರೆ. ಮುಂದೆ ಸ್ವಾಮಿ ಬರ್ತಾ ಇರುವಾಗ ದೊಡ್ಡ ವರಾಹದ ಗುಂಪೊಂದು ಬಂದಾಗ ಅಟ್ಟಿಸಿಕೊಂಡು ಬಂದಾಗ ಸ್ವಾಮಿ ಮತ್ತೆ ಹುತ್ತಿನೊಳಗೆ ಹೋಗಿ ಕುಳಿತಾಗ ವರಾಹಮೂರ್ತಿ ಸ್ವಾಮಿಯ ಅಪರಾವತಾರ ಅವನ ಮುಂದೆ ಬಂದು ನಿನಗೇನೂ ತೊಂದರೆಯಾಗಲಿಕ್ಕಿಲ್ಲ ಶ್ರೀನಿವಾಸ, ನೀನು ಚೆನ್ನಾಗಿ ಇಲ್ಲಿರಬಹುದು ಎನ್ನುವಂತಹ ವಾಗ್ದಾನವನ್ನು ಕೊಟ್ಟಾಗ ಶ್ರೀನಿವಾಸನ ಶುಶ್ರೂಷೆಗಾಗಿ ಬಕುಲಾವತಿ ಎನ್ನತಕ್ಕಂತಹ ಸೇವಕಿಯನ್ನು ನೇಮಕ ಮಾಡುತ್ತಾನೆ. ತಾಯಿಯ ವಾತ್ಸಲ್ಯದಲ್ಲಿ ಆಕೆ ಶ್ರೀನಿವಾಸನ ಪಾಲನೆಯನ್ನು ಮಾಡುತ್ತಾ ಔಷಧವನ್ನು ಮಾಡುತ್ತಾ ಅವನಿಗಾಗಿ ಅನ್ನಪಾನಾದಿ ವ್ಯವಸ್ಥೆಗಳನ್ನು ಮಾಡುತ್ತಾಳೆ. ಹಾಗೆ ಮಾತೃಪ್ರೇಮದಲ್ಲಿ ಸಲಹುತ್ತಾಳೆ. ಮುಂದೆ ಒಂದು ದಿವಸ ಮೃಗಯಾರ್ಥವಾಗಿ ಶ್ರೀನಿವಾಸ ಬೇಟೆಗಾಗಿ ಕಿರಾತ ರೂಪಧಾರಿಯಾಗಿ ಹೋದಾಗ ಅಲ್ಲಿ ಬೇಟೆಯಾಡುತ್ತಿರುವಾಗ ಅಲ್ಲೇ ವನವಿಹಾರಕ್ಕಾಗಿ ಬಂದಂತಹ ಒಬ್ಬ ಸುಂದರಿಯ ದರ್ಶನವಾಗುತ್ತೆ. ಇತ್ತ ಪರಮ ದಯಾಳುವಾದಂತಹ ಆಕಾಶರಾಜ ಸಂತಾನವಿಲ್ಲ ಅಂದುಕೊಂಡು ನೋವು ಮನಸ್ಸನ್ನು ನೋಯಿಸಿಕೊಂಡಿರುವಾಗ ಬೃಹಸ್ಪತ್ಯಾಚಾರ್ಯರು ಪುತ್ರಕಾಮೇಷ್ಠಿ ಯಾಗವನ್ನು ಮಾಡಬೇಕು, ಅದಕ್ಕೆ ಬೇಕಾದ ಭೂಶುದ್ಧಿಯನ್ನು ನೀನೇ ಮಾಡಬೇಕು ಅಂತ ಹೇಳುವಾಗ ನೇಗಿಲಿನಿಂದ ಭೂಮಿಯನ್ನು ಉಳುತ್ತಿರಬೇಕಾದರೆ ನೇಗಿಲ ತುದಿಗೆ ಈ ಕನ್ಯಾರತ್ನ ಅಯೋನಿಜೆಯಾಗಿ ಹುಟ್ಟಿದಂತಹ ಲಕ್ಷ್ಮಿಯ ಅಪರಾವತಾರ ಪದ್ಮಾವತಿ ಎನ್ನತಕ್ಕಂತಹ ಕೂಸು ಆ ನೇಗಿಲ ತುದಿಗೆ ದೊರೆಯುತ್ತೆ. ಆ ಕೂಸನ್ನೆತ್ತಿಕೊಂಡು ಬಂದು ಯಾಗಕ್ಕೆ ಮುನ್ನವೇ ವರಪ್ರಸಾದ ಕೊಟ್ಟಿದ್ದಾನೆ ಭಗವಂತ ಅಂದುಕೊಂಡು ಪ್ರೀತಿಯಿಂದ ಅದನ್ನು ಪಾಲನೆ ಮಾಡಿ ಈಗ ಅವಳು ನವಯುವತಿಯಾಗಿ ಬೆಳೆದು ನಿಂತಿದ್ದಾಳೆ. ಆಕೆ ಕೂಡ ಮನೋಹರಿಕೆ, ಪ್ರಿಯಂವದೆ, ಚಾರುಲತೆ ಮುಂತಾದ ಸಖಿಯರೊಂದಿಗೆ ಇತ್ತ ವನವಿಹಾರಕ್ಕೆ ಹೋಗಿದ್ದಾಳೆ. ಇತ್ತ ಶ್ರೀನಿವಾಸ ಕೂಡ ಮೃಗಯಾವಿಹಾರಕ್ಕೆ ಬಂದಿದ್ದಾನೆ. ಆಗ ಮೃಗಯಾವಿಹಾರಕ್ಕೆ ಬಂದಾಗ ಮದಿಸಿದ ಆನೆಯೊಂದು ಇವರನ್ನು ಅಟ್ಟಿಸಿಕೊಂಡು ಬಂದಿದೆ ಈ ಹೆಣ್ಣು ಮಕ್ಕಳನ್ನು. ಹೆದರಿದ ಹುಲ್ಲೆಮರಿಗಳಂತಾಗಿ ಅಲ್ಲಿದ್ದ ಬಿಲ್ಲು ಭೀಮ ವೀರನಾದಂತಹ ಶ್ರೀನಿವಾಸನನ್ನು ಆಸರೆಗಾಗಿ ಅಪ್ಪಿಬಿಟ್ಟಿದ್ದಾಳೆ. ಆ ಪ್ರಥಮ ದರ್ಶನದಲ್ಲಿ ಈರುವರಿಗೂ ರಥಿಮನ್ಮಥರ ದರ್ಶನವಾಗಿ ಅಲ್ಲಿ ಪ್ರೇಮಾಂಕುರವಾಗಿದೆ. ಪದ್ಮಾವತಿಗೆ ವಿರಹತಾಪ ಹೆಚ್ಚಾಗಿ ಜ್ವರಬಾಧೆಯಾಗಿದೆ. ಇತ್ತ ಶ್ರೀನಿವಾಸ ಕೂಡ ವಿರಹತಪ್ತನಾಗಿದ್ದಾನೆ. ಸಮಗ್ರ ಕಥಾನಕವನ್ನು ಚುಟುಕಾಗಿ ಹೇಳುವ ಪ್ರಯತ್ನವಷ್ಟೇ. ಅತ್ತ ಶ್ರೀನಿವಾಸನಿಗೂ ಕೂಡ ವಿರಹದ ಬೇಗೆಯಾಗಿದೆ. ಪದ್ಮಾವತಿಯೂ ಬಳಲುತ್ತಿದ್ದಾಳೆ. ಬಕುಲಾವತಿಯನ್ನು ನಾರಾಯಣಪುರಕ್ಕೆ ಹೋಗಿ ಕೇಳಿಕೊಂಡು ಬರಲಿಕ್ಕಾಗಿ ಕನ್ಯಾರ್ಥವಾಗಿ ಶ್ರೀನಿವಾಸ ಕಳಿಸಿದ್ದಾನೆ. ಮುಂದಿನ ಪ್ರಸಕ್ತಿ ಏನು ನೋಡೋಣ ವಿರಾಮದ ನಂತರ. ಬಕುಲಾವತಿಯನ್ನು ಕಳಿಸಿದ ಮೇಲೂ ಕೂಡ ಶ್ರೀನಿವಾಸ ತನ್ನ ಕಾರ್ಯ, ತನ್ನ ಮನೋರಥ ಸಂಪೂರ್ಣವಾಗಿ ಫಲಿಸುತ್ತದೋ ಇಲ್ಲವೋ ಎನ್ನುವ ಅನುಮಾನದಲ್ಲಿ ತಾನೇ ಸ್ವಾವಲಂಬಿಯಾಗಿ ಹೊರಟಿದ್ದಾನೆ. ಆದರೆ ರೂಪಾಂತರದಲ್ಲಿ ಕೊರವಂಜಿ ವೇಷದಲ್ಲಿ ಹೊರಟಿದ್ದಾನೆ. ಹೊರಟು ಊರು ಕೇರಿಗಳಲ್ಲೆಲ್ಲ ಸುತ್ತುತ್ತ ಸುತ್ತುತ್ತ ಬ್ರಹ್ಮನನ್ನು ಕೂಸಾಗಿಸಿ, ಬ್ರಹ್ಮಾಂಡವನ್ನು ಬುಟ್ಟಿಯಾಗಿಸಿ, ಶಿವನನ್ನು ಕೋಲಾಗಿಸಿಕೊಂಡು ಕೊರವಿಯಾಗಿ ಹೊರಟಿದ್ದಾನೆ.
ಬೀದಿ ಬೀದಿಯ ಮೇಲೆ ಹೊರಟಾಳು ಕೊರವಿ, ಹೊರಟ ಕೊರವಿಯನ್ನು ಸೇವಿಕೆಯೊಬ್ಬಳು ನೋಡಿ ಅರಮನೆಗೆ ಕರೆತಂದಿದ್ದಾಳೆ. ರಾಣಿ ಧರಣಿದೇವಿ ಆ ಕೊರವಿಯನ್ನು ಭವಿಷ್ಯವನ್ನು ಹೇಳಬೇಕಾಗಿ ಕೇಳಿ ಮುತ್ತು ಮಾಣಿಕ್ಯದ ಬಾಗಿನಾದಿಗಳನ್ನು ಕೊಟ್ಟಾಗ, ಕರಿ ಹುಡುಗನ ಮೇಲಿವಳಿಗೆ ಕಣ್ಣು, ಪೇಳುವೆ ನಾಕಣಿಯ ಎನ್ನುವುದಾಗಿ ಹೇಳಿದ್ದಾಳೆ. ಇನ್ನೇನು, ಒಬ್ಬ ಮುದುಕಿ ಬಂದು ಕನ್ಯಾರ್ಥವಾಗಿ ಬೇಡಿಕೊಳ್ತಾಳೆ, ಅವಳ ಮನೋರಥವನ್ನು ಈಡೇರಿಸಿ ಶೇಷಾಚಲದಿಂದ ಬರ್ತಾಳೆ ಅಂತ ಹೇಳುವಾಗ, ಹಾಗೆಯೇ ಬಕುಲಾದೇವಿ ಬಂದಿದ್ದಾಳೆ, ಇವರನ್ನು ಪ್ರಾರ್ಥನೆ ಮಾಡಿದ್ದಾಳೆ. ಜೋರಾದ ವಿವಾಹ ಮಹೋತ್ಸವದ ಪದ್ಮಾವತಿಯ ವಿರಹ ತಾಪ ತಗ್ಗಿದೆ, ಮದುವೆಗೆ ವ್ಯವಸ್ಥೆಗಳಾಗಿದೆ. ಜೋರಾದ ಸಿದ್ಧತೆಗಳಲ್ಲಿ ಮದುವೆಗೆ ಎಲ್ಲ ಸಿದ್ಧತೆಯಾಗಿ ಕಳೆದ ಸಂಚಿಕೆಯಲ್ಲಿ ಹೇಳಿದಂತೆ ವರಾಗಮನ ಕೂಡ ಇದೀಗ ಆಗಿಬಿಟ್ಟಿದೆ. ಇಲ್ಲಿಯವರೆಗೆ ಹಲವು ಸಂಚಿಕೆಗಳ ಒಂದು ಸಾರವನ್ನು ನಿಮಗಾಗಿ ಹೇಳಿದ್ದೇವೆ. ಐದೈದು ಜನ ವರ ಮತ್ತು ವಧುವಿನ ಕಡೆಯಲ್ಲಿ ಭೋಜನವನ್ನು ಸ್ವೀಕರಿಸದೆ ಕಾಯ್ತಾ ಇದ್ದಾರೆ. ಮಂಗಲಾಷ್ಟಕದ ಘೋಷವಾಗ್ತಾ ಇದೆ. ಸುಲಗ್ನ ಸಾವಧಾನ, ಸುಮುಹೂರ್ತ ಸಾವಧಾನ, ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ, ಹೀಗೆ ಮಂತ್ರ ಘೋಷ ಮೊಳಗ್ತಾ ಇರುವಾಗ ಇಬ್ಬರೂ ಗೋತ್ರ ಪ್ರವರಾದಿಗಳನ್ನು ಹೇಳಿಕೊಂಡಿದ್ದಾರೆ. ಆಗ ಅಂತರ್ಪಟವನ್ನು ಹಿಡಿದು ಒಂದು ಬದಿಯಲ್ಲಿ ಶ್ರೀನಿವಾಸ, ಮತ್ತೊಂದು ಬದಿಯಲ್ಲಿ ಪದ್ಮಾವತಿ ನಿಂತಿದ್ದಾರೆ. ಮೇಲೆತ್ತರದ ದನಿಯಲ್ಲಿ ಮಂಗಳಾಷ್ಟಕವನ್ನು ಹೇಳುತ್ತಿರುವಂತೆ ಎಲ್ಲರಿಗೂ ಅಕ್ಷತೆಯನ್ನು ನೀಡಲಾಗಿದೆ. ಎಲ್ಲರೂ ಆ ಗಳಿಗೆ ಬಟ್ಟಲು ಮುಳುಗುತ್ತಿರುವಾಗ, ವಾದ್ಯಗಳು ಮೊಳಗುತ್ತಿರುವಾಗ, ತದೇವ ಲಗ್ನಂ ಸುದಿನಂ ತಾರಾಬಲಂ ಚಂದ್ರಬಲಂ ತದೇವ ಇತ್ಯಾದಿ ಮಂತ್ರಗಳ ಉಚ್ಚಾರಣೆಯಾಗ್ತಾ ಇದೆ. ರತ್ನಾಕ್ಷತೆಗಳನ್ನು ಎಲ್ಲರೂ ತಳೆಯುವಂತಹ ಅಹೋಭಾಗ್ಯಂ ಅಹೋಭಾಗ್ಯಂ ಸಮಯ ಸನ್ನಿಹಿತವಾಗಿದೆ. ಶ್ರೀನಿವಾಸನೇ ಮೊಟ್ಟ ಮೊದಲು ಸುಂದರಿ ಪದ್ಮಾವತಿಯ ತಲೆಯ ಮೇಲೆ ಮಂತ್ರಾಕ್ಷತೆಯನ್ನು ತಳೆಯುತ್ತಾನೆ. ಮೊದಲು ಮಂತ್ರಾಕ್ಷತೆಯನ್ನು ವರಭೂಷಣ ವರನಾದಂತಹ ಶ್ರೀನಿವಾಸ ತಳೆಯುತ್ತಾನೆ. ನಾಚಿಕೆಯ ಮಡುವಿನಲ್ಲಿ ಮುಳುಗಿ ಹೋಗಿದ್ದಂತಹ ಪದ್ಮಾವತಿ ಶ್ರೀನಿವಾಸನ ನಂತರ ಅವನ ಶಿರೋಭಾಗದಲ್ಲೂ ಕೂಡ ರತ್ನಾಕ್ಷತೆಗಳನ್ನು ತಳಿಯುವಾಗ ದೇವಾನುದೇವತೆಗಳೆಲ್ಲ ಸಂದಣಿಸಿದ್ದಾರೆ. ಎಲ್ಲರೂ ಹೂಮಳೆಗರಿಯುತ್ತಿದ್ದಾರೆ. ಸಕಲರಿಗೂ ಸಂತೋಷವಾಗಿದೆ. ದೇವದೇವೋತ್ತಮ ಶ್ರೀನಿವಾಸ, ನಮ್ಮ ಪುತ್ರಿರತ್ನವನ್ನು ಸ್ವೀಕರಿಸು ಎನ್ನುವಂತಹ ಪ್ರಾರ್ಥನೆಯನ್ನು ರಾಜದಂಪತಿಗಳು ಮಾಡುತ್ತಾ ಇದ್ದಾರೆ. ಸ್ವಾಮಿ ಪುಷ್ಕರಣಿ ತೀರ್ಥದಿಂದ ತಂದಂತಹ ನೀರನ್ನು ಕರಾಂಜಲಿಯಿಂದ ಧರಣಿದೇವಿಯಿಂದ ಹಾಕಿಸಿಕೊಂಡು ವರೋತ್ತಮನಾದ ಶ್ರೀನಿವಾಸನ ಕೈಯಲ್ಲಿ ಆಕಾಶರಾಜ ಹಾಕ್ತಾ ಕನ್ಯಾರತ್ನವನ್ನು ದಾನ ಮಾಡುತ್ತಿದ್ದಾನೆ. ಕನ್ಯಾದಾನವಾಗ್ತಾ ಇದೆ. ಶ್ರೀನಿವಾಸನ ಬೊಗಸೆಗೆ ಸುರುವಿದ್ದಾನೆ. ಸಾಲಂಕೃತ ಪದ್ಮಾವತಿಯನ್ನು ಸ್ವೀಕರಿಸು ಸ್ವಾಮಿ, ಕಂಕಣಬದ್ಧರಾದ ನೀವಿಬ್ಬರೂ ದಯಮಾಡಿ ವಿವಾಹಬದ್ಧರಾಗಿರಿ ಎನ್ನುವ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಶ್ರೀನಿವಾಸ ಕೂಡ ಹಿರಿಯರ ಆಣತಿಯಂತೆ ಹಿರಿಯರ ಒಂದು ಭಿನ್ನಹವನ್ನು ಮನ್ನಿಸುತ್ತಾ, ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ, ಕಂಠೇ ಭದ್ನಾಮಿ ಶುಭಗೆ ತ್ವಂದಿ ತ್ವಂಜೀವ ಶರದಶತಂ ಎನ್ನುವ ಆ ಮಂಗಲೋಚ್ಚಾರ ಮಾಂಗಲ್ಯ ಸೂತ್ರ ಮಂತ್ರದೊಂದಿಗೆ ರಾಣಿ ಪದ್ಮಾವತಿಯ ಕುತ್ತಿಗೆಯಲ್ಲಿ ಮಂಗಲ ಸೂತ್ರದ ಧಾರಣೆಯನ್ನು ಮಾಡಿಸಿದ್ದಾನೆ. ಇದೀಗ ಮಾಂಗಲ್ಯವನ್ನು ಕಟ್ಟಿಯಾಗಿದೆ. ಮುತ್ತೈದೆಯರು ಬಂದು ಅರಿಶಿನ ಕುಂಕುಮಾದಿ ಮಂಗಳ ದ್ರವ್ಯಗಳಿಂದ ಮಾಂಗಲ್ಯ ಪೂಜೆಯನ್ನು ಮಾಡುತ್ತಿದ್ದಾರೆ. ಮಾಂಗಲ್ಯ ಮಹಾಲಕ್ಷ್ಮಿ ಇದೀಗ ಪದ್ಮಾವತಿಯ ಎದೆಯನ್ನು ಏರಿಬಿಟ್ಟಿದೆ. ವಧೂವರರೆಲ್ಲರೂ ಹಿರಿಯರಿಗೆ ನಮಸ್ಕಾರಗಳನ್ನು ಮಾಡಿ ಆಶೀರ್ವಾದವನ್ನು ಪಡೆಯುತ್ತಿದ್ದಾರೆ. ಎಲ್ಲೆಲ್ಲಿ ನೋಡಿದರೂ ಅಹೋಭಾಗ್ಯಂ, ಎಲ್ಲೆಲ್ಲಿ ನೋಡಿದರೂ ಸಂತೋಷ, ರತ್ನಾಕ್ಷತೆಗಳನ್ನು ತಳೆಯುತ್ತಿದ್ದಾರೆ. ಆಕಾಶರಾಜ ಕೋಟಿ ಬಂಗಾರದ ಮೊಹರಿರುವ ನಾಣ್ಯಗಳನ್ನು ಅವರಿಗೆ ವರದಕ್ಷಿಣೆಯಾಗಿ ಕೊಟ್ಟು, ರತ್ನಾಭರಣಗಳನ್ನು ವಸ್ತ್ರಗಳನ್ನು ವರಭೂಷಣವಾಗಿ ಕೊಟ್ಟು, ಒಂದು ದೊಡ್ಡ ವಜ್ರದ ಕಿರೀಟವನ್ನು ಕೊಟ್ಟಿದ್ದಾನೆ. ಅದನ್ನೇ ಇಂದಿಗೂ ಸ್ವಾಮಿ ಧರಿಸುವಂಥದ್ದು. ತಿರುಪತಿಯಲ್ಲಿ ಮಾವ ಕೊಟ್ಟ ಕಿರೀಟವನ್ನು ಧರಿಸಿರುವಾಗ ಲಾಜಾಹೋಮವನ್ನು ಮಾಡಿಸಿದ್ದಾರೆ. ಅರಳು ಸುರುವಿದ್ದಾರೆ. ಸ್ವಸ್ತಿವಾಚನವಾಗಿದೆ, ಭೂಮದೂಟವಾಗಿದೆ, ನಾಗವಲ್ಲಿ ಶಾಸ್ತ್ರವಾಗಿದೆ, ಕೂಸು ಒಪ್ಪಿಸುವ ಶಾಸ್ತ್ರವಾಗಿದೆ, ಎಲ್ಲವೂ ಆಗಿದೆ. ಇದೀಗ ಹೆಣ್ಣೊಪ್ಪಿಸುವ ಶಾಸ್ತ್ರವಾಗುತ್ತಾ ಇದೆ. ಹೆಣ್ಣೊಪ್ಪಿಸುವ ಶಾಸ್ತ್ರವಾಗುವಾಗ ಹೆತ್ತವರ ಬಾಷ್ಪ ಕೋಟಿಯಾಗಿ ಹರಿಯುತ್ತಾ ಇದೆಯಂತೆ. ಕೋಡಿಯಾಗಿ ಹರಿದ ಆ ಧಾರೆಗಟ್ಟಿ ಹರಿದಂತಹ ಆ ಕಣ್ಣೀರ ಧಾರೆಯನ್ನೊರೆಸುತ್ತಾ ಶ್ರೀನಿವಾಸ ಅಭಯ ಕೊಟ್ಟಿದ್ದಾನೆ. ಎಲ್ಲರನ್ನು ಬೀಗರನ್ನು ಕಳಿಸಿಕೊಡುವಾಗ ಔತಣ ಕೂಟವೇರ್ಪಟ್ಟಿದೆ. ಬಂಡಿ ಬಂಡಿ ಬಾಗಿನ ಹೊರಿಸಿದ್ದಾನೆ ಆಕಾಶರಾಜ.
ಸಾವಿರ ಗಜಗಳು, ಸಾವಿರ ಅಶ್ವಗಳು, 10,000 ಗೋವುಗಳು, ಹೀಗೆ ಎಲ್ಲವನ್ನ ಕಳಿಸುತ್ತಾ ಸಾವಿರಾರು ದಾಸದಾಸಿಯರನ್ನು ಕಳಿಸಿದ್ದಾರೆ. ಹಲ ಬಗೆಯ ವಸ್ತ್ರಗಳು, ಆಭರಣಗಳು, ವೈಭವೋಪೇತವಾದ ಮೆರವಣಿಗೆಯಲ್ಲಿ ಗಂಡು ಹೆಣ್ಣನ್ನು ಇದೀಗ ಕಳಿಸಿಕೊಟ್ಟಿದ್ದಾರೆ ಗಂಡಿನ ಮನೆಗಾಗಿ. ಹೋಗಿ ಬಾ ಪದುಮಾವತಿ, ಹೋಗಿ ಬಾರಮ್ಮ, ತವರೂರನ್ನು ಮರೆಯಬೇಡಮ್ಮ ಇತ್ಯಾದಿ ಮಾತುಗಳನ್ನಾಡ್ತಾ ತವರು ಮನೆಯವರು ಕಣ್ಣೀರು ಸುರಿಸುತ್ತಿದ್ದಾರೆ. ಶ್ರೀನಿವಾಸ ತಾವು ನನ್ನಿಂದ ಬಯಸುವುದೇನು ಎಂದಾಗ, ನೀನೇನು ಕೇಳಿದರೂ ಕೊಡುವಷ್ಟು ಸಾಮರ್ಥ್ಯ ನನ್ನಲ್ಲಿದೆ ಅನ್ನುವ ಒಂದು ಅಹಂಕಾರವನ್ನು ಆಕಾಶರಾಜ ತಳೀತಾನಂತೆ. ಆಗ ಸ್ವಾಮಿ ಒಂದು ಮಂದಹಾಸ ಬೀರಿದ ಕೂಡಲೇ ಅರ್ಥೈಸಿಕೊಂಡ ಆಕಾಶರಾಜ ಅವನಲ್ಲಿ ಕ್ಷಮೆಯನ್ನು ಯಾಚಿಸಿಕೊಳ್ತಾನೆ. ಎಲ್ಲರನ್ನ ಬೀಳ್ಕೊಟ್ಟು ಸುವರ್ಣಮುಖರಿ ನದಿಯನ್ನು ದಾಟಿ ಅಗಸ್ತ್ಯಾಶ್ರಮಕ್ಕೆ ಬಂದು ಶ್ರೀನಿವಾಸ ಪದ್ಮಾವತಿಯರ ಹೊಸ ವಾಸವನ್ನು ಅಲ್ಲಿ ಪ್ರಾರಂಭ ಮಾಡುತ್ತಾರೆ. ಲಕ್ಷ್ಮೀದೇವಿ ಕೂಡ ಶ್ರೀನಿವಾಸನ ಆಣತಿಯನ್ನು ಪಡೆದುಕೊಂಡು ಕರವೀರಪುರಕ್ಕೆ ತೆರಳಿಬಿಡ್ತಾಳೆ. ನಂತರ ಹಲವು ಹಲವು ಕನಸುಗಳು ಫಲಿತವಾಗುತ್ತೆ. ಯಶೋದೆ ಬಕುಲೆಯಾಗಿ ಬಂದದ್ದು, ವೇದವತಿ ಪದ್ಮಾವತಿಯಾಗಿ ಬಂದದ್ದು, ಎಲ್ಲವೂ ಫಲಿಸುತ್ತ ಫಲಿಸುತ್ತ ಇತ್ತ ಜನಕ ಮಹಾರಾಜ ಶತಾನಂದರಿಂದ ಈ ಕಥೆಯನ್ನು ಕೇಳಿ ಸುಖಾವಾಪ್ತಿಯನ್ನು ಪಡೆದುಕೊಳ್ಳುತ್ತಾನೆ ಎನ್ನುವಲ್ಲಿಗೆ ಶ್ರೀಮದ್ ವೆಂಕಟಾಚಲವಾಸಿ ಶ್ರೀನಿವಾಸ ಗೋವಿಂದ ಗೋವಿಂದ ಶ್ರೀವೆಂಕಟಾದ್ರಿ ಶೃಂಗಾಗ್ರ ಮಂಗಳಾಭರಣಾಂಗ್ರಯೇ ಮಂಗಳಾನಾಂ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ ಮಂಗಲಂ ಶೋಭನಂ ಸ್ವಸ್ತಿ. ನಮಸ್ಕಾರ.